ಎಲ್ಲರೂ ಸಾಮರಸ್ಯನೇ ಹಿಡ್ಕೊಳ್ಬೇಕಂತಾರಲ್ಲ, ಯಾರು ಇಲ್ಲಿ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಗದ್ದಲ ಆಗಬೇಕು ಅಂತ ಯಾರು ಹೇಳಲ್ಲ. ಎಲ್ಲರೂ ಸಾಮರಸ್ಯಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾರೆ. ಮೊದಲಿಂದೂ ಅದೇ ಪಾಲಿಸಿ ಇದೆ, ಈಗೂ ಅದೇ ಇದೆ. ಇಲ್ಲ ನೀವೆಲ್ಲ ನೋಡಿ ಮತ್ತೆ ಅದೇ ಕೇಳಿದ್ರೆ ನಾನೇನು ದೇರ್ ಇಸ್ ಸಮ್ ರೀಸನ್ ಟು ಆಸ್ಕ್. ಈಗ ಅವರು ಅವ್ರ ಕಡೆದು ಇನ್ವಿಟೇಷನ್ ಇಲ್ಲದೆ ಆಸ್ಕ್ ಮಾಡಿ ಏನು ಹೇಳಿ. ಜೆ ಡಿ ಎಸ್ ಬಿಜೆಪಿ ಸ್ಟೇಟಲ್ಲಿ ಮೈತ್ರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಥವಾ ಮಾಡ್ಕೊಳ್ತೀವಿ ಅಂತ ಅನೌನ್ಸ್ ಮಾಡ್ತಿದ್ದಾರೆ, ಅದು ನೆಕ್ಸ್ಟ್ ಎಲೆಕ್ಷನಲ್ಲಿ ಏನಾದರೂ ಪರಿಣಾಮ ಬೀರ್ಬೋದಾ ಲೋಕಸಭಾ ಎಲೆಕ್ಷನಲ್ಲಿ ರಾಜ್ಯದಲ್ಲಿ? ನೋಡಿ ಈಗ ಅವರು ಇವರು ಒಂದಾಗಿದ್ದಾರೆ ಅಂಥೇಳಿ ಇವತ್ತು ಪೇಪರ್ನಲ್ಲಿ ನಾವು ಓದಿದ್ದೇವೆ. ಮತ್ತು ಮುಂಜಾನೆ ದೇವೇಗೌಡರು ಮತ್ತು ನರೇಂದ್ರ ಮೋದಿಯವರು ಕೈ ಕೈ ಹಿಡ್ಕೊಂಡಿದ್ದನ್ನು ನೋಡಿದ್ದೇನೆ. ಸೊ ಬಹುಶಃ ಈಗ ಅವರು ಇಬ್ಬರು ಒಂದಾಗಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ರೀತಿಯಾಗಿ ಅವರ ಅಲೈನ್ಸ್ ಅಂದರೆ ಎಷ್ಟು ಸೀಟಿನ ಮೇಲೆ ಫಾರ್ಮ್ ಆಗ್ತದೋ ಅಥವಾ ಎಷ್ಟು ಯಾವ್ಯಾವ ಸೀಟ್ ಅವ್ರು ಕೇಳ್ತಾರೋ ಇವರು ಯಾವ ಕೊಡ್ತಾರೋ ಇನ್ನೂ ಸ್ಪಷ್ಟ ಆಗಿಲ್ಲ. ಬಹುಶಃ ಮೋರ್ ಆರ್ ಲೆಸ್ ಅವರಿಬ್ಬರು ಒಂದು ಆಗ್ಬೋದು ಅನ್ನತಕ್ಕಂಥ ಲಕ್ಷಣಗಳು ಕಾಣ್ತಾ ಇವೆ. ನಮ್ಗೆ ಯಾರು ಹತ್ತಿಡಕ್ಕೆ ಇಲ್ಲ, ನಾವು ಮೊದಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಕಾಲಿನ ಮೇಲೆ ನಾವು ನಿಂತು ಚುನಾವಣೆ ಮಾಡಬೇಕು ಅಂತೇಳಿ ಇದು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೂ ಕೂಡ ನಾವೆಲ್ಲರೂ ಸೇರಿ ಸುಮಾರು 26-28 ಪಾರ್ಟಿಗಳು ಒಂದಾಗಿ ಚುನಾವಣೆ ಎದುರಿಸಬೇಕು. ಯಾಕಂದರೆ ನಮ್ಗೆ 60% ಓಟ್ ಅಪೋಸಿಷನ್ದಲ್ಲಿವೆ. ನಾವು 60% ಓಟು ಒಕ್ಕಟ್ಟು ಮಾಡಿದ್ರೆ ಏನಿವತ್ತು 40% ಮತಗಳು ಎನ್ ಡಿ ಎಗೆ ಸಿಕ್ಕಿದೆ. ಅದು ಒಂದು ಡೆಮೋಕ್ರೆಟಿಕ್ ಇದರಲ್ಲಿ ಬಹುಶಃ ಒಂದು ನಮಗೆ ಯಶಸ್ಸು ಸಿಗಬಹುದು ಅನ್ನತಕ್ಕಂಥ ನಮ್ಮೆಲ್ಲರ ಆಶಯ ಇದೆ. ಖಂಡಿತವಾಗಿ ಆ ರೀತಿಯಾಗಿ ಕೆಲಸಗಳು ನಡೆದಿವೆ. ಈಗಾಗಲೇ ನಾವು ಮೊದಲೇ ನಮ್ಮ ಮನೆಯಲ್ಲೇ ಎಲ್ಲರಿಗೂ ಮೊದಲು ಕರೆದು ಒಂದು ಮೀಟಿಂಗ್ ಮಾಡಿದ್ದೇವೆ. ಎಲ್ಲರೂ ಕೂಡಿ ಹೋಗಬೇಕು ಅಂತ ಶರದ್ ಪವಾರ್ ಕರೆದಿದ್ದೇವೆ, ಎಚ್ ಡಿ ಕರೆದಿದ್ದೇವೆ, ತೇಜಸ್ವಿ ಕರೆದಿದ್ದೇವೆ, ನಿತೀಶ್ ಕರೆದಿದ್ದೇವೆ, ಆಯಿತು ಮಮತಾ ಬ್ಯಾನರ್ಜಿಯವರಿಗೆ ಪರವಾಗಿ ಅವ್ರ ಲೀಡರ್ ಬಂದಿದ್ದರು. ಬಹುಶಃ ಎಲ್ಲರೂ ಡಿ ಎಮ್ ಕೆದವ್ರು ಬಂದಿದ್ದರು, ಕಮ್ಯುನಿಸ್ಟ್ದವ್ರು ಬಂದಿದ್ದರು. ಎಲ್ಲರಿಗೂ ಒಂದು ಸುತ್ತಿನ ಮಾತಾಡಿದ ಮೇಲೆ ಪುನಃ ನಾವು ಪಟ್ನಾದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ. ಪಟ್ನಾದಲ್ಲಿ ಒಂದು ಮೀಟಿಂಗ್ ಆದಮೇಲೆ ಎರಡನೇ ಮೀಟಿಂಗು ನಾವು ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಸೊ ಮೂರನೇ ಮೀಟಿಂಗು ನಾವು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದೇವೆ. ಬಾಂಬೆ ಇದೆ ಮಹಾರಾಷ್ಟ್ರದಲ್ಲಿ. ಹೀಗೆ ಎಲ್ಲ ಮೀಟಿಂಗ್ಗಳನ್ನು ಮಾಡಿ ಜನರಿಗೆ ಒಗ್ಗೂಡಿಸಿ ಒಂದೊಂದಾಗಿ ಮಾಡ್ತಾ ಇದ್ದೇವೆ. ಈಗ 4ನೇ ಮೀಟಿಂಗ್ನು ಕೂಡ ನಾವು ನಾರ್ತ್ ಇಂಡಿಯಾದಲ್ಲೇ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇವೆ. ಅದು ಹೀಗೆ ಒಗ್ಗಟ್ಟಿನ ಕಡೆ ಜನರ ಒಲವು ಇದೆ, ಒಂದಾಗಿ ಫೈಟ್ ಮಾಡಬೇಕು ಅಂತ. ಖಂಡಿತವಾಗಿ ನಾವು ಒಂದಾಗಿ ಫೈಟ್ ಮಾಡೋಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ, ತಯಾರು ಮಾಡಿದ್ದೇವೆ. ಸರಿ, ಯಾವಾಗ ಫೈನಲ್ ಆಗ್ಬೋದು ಸೀಟ್ ಶೇರ್? ಅಷ್ಟು ಬೇಗನೆ ಆಗಲ್ಲ. ಇದು ಒಂದು ಪಾರ್ಟಿದವ್ರನ್ನೇ ಬೇಗನೆ ಮಾಡೋದಿಲ್ಲ. ಈಗ ನಾವು ಇಷ್ಟೊಂದು ಪಾರ್ಟಿಗಳು ಇದ್ದ ಮೇಲೆ ಟೈಮ್ ಹಿಡಿತದೆ.